ಸಾವಿರ ಬೀಳ್ಕೊಟ್ಟಿದ್ದಾರೆ. ಈ ಎಲ್ಲ ಭರವಸೆಗಳೂ ಸುಳ್ಳು. ಇದು ಎಷ್ಟು ದಿವಸ ನಡೀತದೋ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದನ್ನ ನಂಬಿಕೆ ಇಟ್ಕೊಂಡು ಜನ ಮೋಸ ಹೋಗ್ಬಾರ್ದು. ಅಷ್ಟೇ ದುಡಿಬೇಕು, ಅವರೇ ತಿನ್ನಬೇಕು. ಒಟ್ಟಿನಲ್ಲಿ ಇವತ್ತು ಗಂಡಸು ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದಿದೆ. ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ಇವರೆಲ್ಲರಿಗೂ ಇವಾಗ ಕೆಲಸ ಇಲ್ಲ, ಮನೇಲಿ ಕೂತಿದ್ದಾರೆ. ಎಲ್ಲ ಫ್ರೀ ಬಸ್ಸು ಫ್ರೀ ಬಸ್ಸು ಅಂತ ಫ್ರೀ ಬಸ್ಗಳಲ್ಲಿ ಈ ಗಂಡನ ಅಡುಗೆನೂ ಮಾಡಿಕ್ಕೆ ಪುರ್ಸೊತ್ತ ಇಲ್ದಿರ ಫ್ರೀ ಬಸ್ ಅಂತೇಳಿ ಧರ್ಮಸ್ಥಳ ಕುಕ್ಕೆ ಈ ಥರ ಸಿಗಂದೂರು ಈ ಥರ ಸುತ್ತಾ ಇದ್ದಾರೆ. ನೆನ್ನೆ ಚಾಮುಂಡಿ ಬೆಟ್ಟದಲ್ಲಿ ಒಂದು ಮಹಿಳೆಗೆ ಅಂದರೆ ಅವರು ಸಿ ಟಿ ವಿ ಇದರಲ್ಲಿ ಆ ಮಹಿಳೆಗೆ ಸೀರೆನೇ ಬಿಚ್ಚಿಬಿಟ್ಟಿದ್ದಾರೆ, ಸೀರೆನೇ ಬಿಚ್ಚಿಬಿಟ್ಟಿದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ ಆಗಿರೋದು ಈ ದೃಶ್ಯ. ಇನ್ನೊಂದು ಏನಂದರೆ ಕರೆಂಟ್ ಬಿಲ್ಗಳು ಪೈಂಟ್ ಹೊಡೆಯೋರು ಇದ್ದಾರೆ, ಸೀಟ್ ಮನೇಲಿ ವಾಸ ಮಾಡೋರು ಇದ್ದಾರೆ, ತುಂಬ ಕಷ್ಟಪಟ್ಟು ಮನೆ ಕೆಲಸ ಮಾಡ್ಕೊಂಬರೋರು ಇದ್ದಾರೆ, ಮುಸ್ರೆ ತೊಳ್ಕೊಂಡು ಅವ್ರಿಗೆ ತಿಂಗಳೆಲ್ಲ ಒಂದು 5,000 3,000 4,000 ಸಂಪಾದನೆ ಬರೋದೇ ಕಷ್ಟ. ಅಂಥದ್ರಲ್ಲಿ ಅವ್ರ ಮನೆಗಳಿಗೆ 300-400 ರೂಪಾಯಿ ಬರ್ತಾ ಇರೋ ಬಿಲ್ಲು ನೋಡಿ, 3,000 ಬಂದಿದೆ, 3,000 ಬಂದಿದೆ ಬಿಲ್ಲು ನೋಡಿ, 3,000 ಬಿಲ್ ಕೊಟ್ಟಿದ್ದಾರೆ ಎರಡು ತಿಂಗಳಿಗೆ ಸೇರಿಸಿ ಕೊಟ್ಬಿಟ್ಟಿದ್ದಾರೆ 3,000. ಅವ್ರ ಮನೆಗೆ ಎಷ್ಟು ಬರೋದು ಬಿಲ್ಲು? 380 ರೂಪಾಯಿ 350 ರೂಪಾಯಿ ಅಷ್ಟೇ ಬರೋದು, ಒಂದೇ ಒಂದು ಸಿಂಗಲ್ ಸೀಟ್ ಮನೇಲಿ ಇರೋದವರು. ಅವ್ರು ಹೋಗೋದು ಪೈಂಟ್ ಕೆಲಸಕ್ಕೆ. ಈಗ ಅಕ್ಕಿ ವಿಚಾರ ಬಂದರೆ ಅಕ್ಕಿ 10 ಕೆಜಿ ಕೊಡ್ತೀನಿ ಅಂತ ಹೇಳಿದ್ರು, ಏನು ಮಾಡೋಕ್ಕಾಗುತ್ತೆ 10 ಕೆಜಿಲಿ? 10 ಕೆಜಿ ಮನೆ ಫ್ಯಾಮ್ಲಿಗೆ ಸಾಕಾಗುತ್ತಾ? ಒಂದು ಮನೇಲಿ 4 ಜನ ಇರ್ತಾರೆ, ಗಂಡ ಹೆಂಡತಿ ಮಕ್ಕಳು, ಒಂದು ಮನೇಲಿ 6 ಜನ ಇರ್ತಾರೆ ತಂದೆ ತಾಯಿಗಳನ್ನ ಸೇರಿಸ್ಕೊಂಡು, ಒಂದೇನು ಮೇಲೆ ಒಂದು ಮನೇಲಿ ಜಾಯಿಂಟ್ ಫ್ಯಾಮ್ಲಿ 10 ಜನ ಇರ್ತಾರೆ, ಯಾರಿಗೆ ಸಾಕಾಗುತ್ತೆ ಅದು? 10 ಜನ ಅಂತಂದ್ರೆ 100 ಕೆಜಿ ಆಗುತ್ತೆ. 100 ಕೆಜಿ ಬರೀ ಅಕ್ಕಿ ತಗೊಂಡು ಏನು ಮಾಡೋಕ್ಕಾಗುತ್ತೆ? ಬೆಳೆ ರೈಟ್ ಎಷ್ಟು ಮಾಡಿದ್ದಾರೆ? ಅಡುಗೆ ಎಣ್ಣೆ ರೈಟ್ ಎಷ್ಟು ಮಾಡಿದ್ದಾರೆ? ಪ್ರತಿಯೊಂದೂ ಟೊಮೊಟೊ ಎಷ್ಟಾಗಿದೆ ಬೆಲೆ? 80 ರೂಪಾಯಿ ಕೆಜಿ ಆಗಿದೆ ಟೊಮೊಟೊ. ಒಂದು ಟೊಮೊಟೊ ಇಲ್ದಿರ ಈಗ ಸಾರು ಮಾಡೋಕ್ಕಾಗುತ್ತಾ? ಬೆಳೆ ಇಲ್ಲದೆ ಸಾಂಬಾರು ಮಾಡೋಕ್ಕಾಗುತ್ತಾ? ತರಕಾರಿ ಇಲ್ಲದೆ ಪ್ರತಿ ದಿನವೂ ಮನುಷ್ಯ ಒಂದು ಉಪ್ಸಾರು ಮಾಡಬೇಕಾದ್ರೂ ತೊಗರಿ ಬೆಳೆ ಬೇಕು. ಬರೀ ಉಪ್ಪಾಕಿ ನೀರಾಕಿ ಬೇಯಿಸ್ಬೇಕಾದ್ರೂ ತೊಗರಿ ಬೆಳೆ ಬೇಕು. ಆ ತೊಗರಿ ಬೆಳೆಗೆ ಎಷ್ಟು ರೇಟ್ ಇದೆ? ಆ ಮನುಷ್ಯ ಒಂದು ಪೈಂಟ್ ಕೆಲ್ಸಕ್ಕೆ ಹೋಗೋನು, ಒಂದು ಡ್ರೈವರ್ ಕೆಲ್ಸಕ್ಕೆ ಹೋಗೋನಿಗೆ ಎಷ್ಟು ಗೊತ್ತಾ? ಬರೀ 500 ರೂಪಾಯಿ ಬಾಟ. ಡ್ರೈವಿಂಗ್ಗೆ ಹೋಗೋನಿಗೆ 500 ರೂಪಾಯಿ ಬಾಟ. 500 ರೂಪಾಯಿ ಹುಡುಗ ತಗೊಬಂದು ಜೀವನ ಮಾಡ್ತಾರೆ, ಆ ಜೀವನನೂ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಇವಾಗ ಅವ್ರಿಗೆ ಜೀವನನೇ ಇಲ್ಲ. ಮಕ್ಕಳಿಗೆ ಒಂದು ಆಟೋ ಡ್ರೈವರ್ ಆಗಲಿ ಟ್ಯಾಕ್ಸಿ ಡ್ರೈವರ್ ಆಗಲಿ ಒಂದು ಏನು ಒಂದು ಎಜುಕೇಷನ್ ಕೊಡಬೇಕು ನಮ್ಮ ಮಕ್ಕಳಿಗೆ ಒಳ್ಳೆಯ ಸ್ಕೂಲಲ್ಲಿ ಅಂತೇಳಿ ಅವ್ರೇನು ಮಾಡ್ತಾರೆ, ಒಂದು ಒಳ್ಳೆಯ ಸ್ಕೂಲ್ಗೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಬೆಳಿಬೇಕು ನಾಳೆ ಒಂದು ವಿದ್ಯಾವಂತರಾಗಬೇಕು ಕೆಲಸಕ್ಕೆ ಹೋಗಬೇಕು ಅಂತೇಳಿ ಅವರು ಆಸೆ ಪಟ್ಟು ಒಳ್ಳೆಯ ಸ್ಕೂಲ್ಗೆ ಹಾಕ್ತಾರೆ. ಆ ಸ್ಕೂಲ್ಗೆ ಇವಾಗ ಫೀಸ್ ಕಟ್ತೀರಾ, ಮಕ್ಕಳನ್ನ ಈಚೆ ನಿಲ್ಲಿಸೋರೆ, ಅಡ್ಮಿಷನ್ ಕೊಡ್ದಿರಾ ಈಚೆ ನಿಲ್ಲಿಸಿದ್ದಾರೆ ಹೇಳಿದಾರಲ್ವಾ? 2,000 ರೂಪಾಯಿ ಕೊಟ್ಬಿಟ್ಟು ಅತ್ತೆ ಸೊಸೆ ಹೆಂಗೋ ಅತ್ತೆ ಸೊಸೆಗೆ ಅತ್ತೆನೋ ಅತ್ತೆಗೆ ಸೊಸೆನೋ ಏನೋ ಅಷ್ಟೋ ಇಷ್ಟೋ ಅಣ್ಣನೋ ಅಂಬಳಿನೋ ಬಿಡ್ತಾ ಇದ್ಲು ಟೈಮ್ ಸರಿಯಾಗಿ ನೆಮ್ಮದಿಯಾಗೆ. ಇವಾಗ ಆ ನೆಮ್ಮದಿನೂ ಕಿತ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಅತ್ತೆ ಸೊಸೆಲೇ ಹೊಡೆದಾಟ, ಮನೇಲಿ ಅಮ್ಮ ಮಕ್ಕಳಲ್ಲೇ ಹೊಡೆದಾಟ. ಮಗ ಏನಾರ ಕುಡ್ಕು ನನ್ನ ಮಗ ಇದ್ರೆ ಆ ದುಡ್ಡು ಕೊಡು ಅಂತ ಆ ಮುತ್ತಿಗೆ ಹಿಡ್ಕೊಂಡು ಹೊಡಿತಾನೆ ಬಡಿತಾನೆ. ಇಲ್ಲದೆ ಅವನೊಂದು ತುತ್ತ ಅನ್ನ ಆಗ್ತಿದ್ದ ಅವನಿಗೆ. ಈಗ ಅದೂ ಇಲ್ಲ, ಈ ದುಡ್ಡು ಮೇಲೆ ಡಿಪೆಂಡ್ ಆಗ್ಬಿಟ್ಟವ್ರೆ. ಈ ದುಡ್ಡು ಎಲ್ಲಿ ಎಷ್ಟು ದಿವಸ ತಿನ್ನೋಕ್ಕಾಗುತ್ತೆ? 2,000 ರೂಪಾಯಿ ಜೀವನ ಮಾಡೋಕ್ಕಾಗುತ್ತಾ? ಒಂದು ಮನುಷ್ಯ 2,000 ರೂಪಾಯಿ ಜೀವನ ಮಾಡೋಕ್ಕಾಗುತ್ತಾ ಸರ್ ಹೇಳಿ? ಇವತ್ತು ಏನೇ ಮಾಡಿದ್ರೂ ಜನಕ್ಕೆ ಉಪಕಾರ ಆಗುವಂಥ ಮಾಡಬೇಕು, ಉಪಯೋಗ ಆಗದೇ ಇರೋಂಥದ್ದನ್ನ ಮಾಡಬಾರ್ದು. ಇಲ್ಲಿ ಮನೆಗಳಲ್ಲಿ ಫ್ಯಾಮ್ಲಿಗಳು ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಸಾಯ್ತಿದ್ದಾರೆ. ಕೆಲವರು ಮನೆ ಬಿಟ್ಟೇ ಗಂಡನೇ ಹೋಗ್ತವನೇ, ಹೆಂಡತಿನೇ ಹೋಗ್ತವ್ರೆ, ಮಕ್ಕಳೇ ಹೋಗ್ತವ್ರೆ, ಈ ಥರ ಎಲ್ಲ ಪರಿಸ್ಥಿತಿ ಬಂದಿದೆ. ಅದರಲ್ಲೂ ಮೇಯ್ನಾಗಿ ಹೇಳೋದು ನಾನು ಅಂದರೆ ಈ ಆಟೋ ಡ್ರೈವರ್ಗಳು ಟ್ಯಾಕ್ಸಿ ಡ್ರೈವರ್ಗಳನ್ನ ದುಃಖನ ನಾವು ನೋಡೋಕ್ಕಾಗ್ತಾಯಿಲ್ಲ. ಅವರೇ ಜಾಸ್ತಿ ಇರೋದು ಇಲ್ಲಿ, ಜೀವನ ಮಾಡ್ತಾ ಇರೋದೇ ಅವರು. ಊರಿಂದ ಊರು ಬಿಟ್ಟು ಬಂದು ವಲಸೆ ಬಂದಿರೋ ಜನ ಎಷ್ಟು ಜನ ಇದ್ದಾರೆ? ಅವ್ರನ್ನ ನಂಬ್ಕೊಂಡು ಎಷ್ಟು ಜನ ತಂದೆ ತಾಯಿಗಳಿದ್ದಾರೆ ವಯಸ್ಸಾಗಿರೋರು? ಗಂಡು ಮಕ್ಕಳು ಬಂದು ಡ್ರೈವಿಂಗ್ ಕೆಲಸ ಮಾಡಿ ಅವ್ರ ತಂದೆ ತಾಯಿ ಇದ್ರಿಗೆ ಊಟ ಹಾಕ್ತಿದ್ದಾರೆ, ಊರುಗಳಿಗೆ ದುಡ್ಡು ಕಳಿಸಿ. ಈಗ ಅವ್ರ ಪರಿಸ್ಥಿತಿ ಏನು? ಎಲ್ಲ ಯೋಚನೆ ಮಾಡಬೇಕು. ಮನುಷ್ಯ ಎಲ್ಲ ಸುಖನೂ ನಾನು ಕೊಡ್ತೀನಿ ಅಂತ ಹೇಳೋದು ಸುಳ್ಳು. ಈ ಎಲ್ಲ ಭರವಸೆಗಳೂ ಸುಳ್ಳು. ಇದು ಎಷ್ಟು ದಿವಸ ನಡೀತದೋ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದನ್ನ ನಂಬಿಕೆ ಇಟ್ಕೊಂಡು ಜನ ಮೋಸ ಹೋಗ್ಬಾರ್ದು ಅಷ್ಟೇ. ಈಗಾಗಲೇ ಮೋಸ ಹೋಗಿದ್ದಾಗಿದೆ, ಈಗ ಮುಂದಕ್ಕೆ ಇದನ್ನೇ ನಂಬಿಕೊಂಡು ಜೀವನ ಮಾಡಬಾರ್ದು. ಅವ್ರವ್ರ ನಂಬಿಕೆಯಲ್ಲೇ ಅವ್ರು ಜೀವನ ಮಾಡಬೇಕು. ಅವರೇ ದುಡಿಬೇಕು, ಅವರೇ ತಿನ್ನಬೇಕು. ವಿದ್ಯಾರ್ಥಿಗಳಿಗೆ ಮನೆಯಲ್ಲೇ ಕೂತ್ಕೊಂಡ್ರೆ ಅವ್ರಿಗೆ ಕೆಲಸ ಇಲ್ಲದವ್ರಿಗೆ 3,000 ಕೊಡ್ತೀನಿ 2,000 ಕೊಡ್ತೀನಿ ಈ ಥರ ಅನೌನ್ಸ್ ಮಾಡ್ತಿದ್ದಾರಲ್ಲ, ಅವ್ರನ್ನ ಸೋಂಬೇರಿ ಮಾಡೋಕ್ಕ?
ಅವ್ರು ಎಷ್ಟು ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿದ್ರು ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತಾರೆ ಆ ಮಕ್ಕಳನ್ನ ಎಜುಕೇಷನ್ನು, ಎಸ್ ಎಲ್ ಸಿವರೆಗೂ ಬರೋವರೆಗೂ, ಪಿ ಯು ಸಿವರೆಗೂ ಬರೋವರೆಗೂ. ಆ 3,000 ಆ ಮಕ್ಕಳನ್ನ ಇವತ್ತು ಎರಡು ತಿಂಗಳು ಕೊಡ್ತಿರೋ, 3 ಕೊಡ್ತಿರೋ, ಆಗುತ್ತೆ ಅಟ್ಲೀಸ್ಟ್ 1 ಕೊಡ್ತಿರೋ, ಆ ಮಕ್ಕಳನ್ನ ಸೋಂಬೇರಿ ಮಾಡಿ ಮನೇಲಿ ಕೂರಿಸ್ಬಿಡ್ತೀರ. ಆ ಎಜುಕೇಷನ್ಗೆ ಆ ತಂದೆ ತಾಯಿಗಳು ಎಷ್ಟು ಸಾಲ ಮಾಡಿರ್ಬೋದು, ಎಷ್ಟು ಬಡ್ಡಿ ಕಟ್ಟಿರ್ಬೋದು, ಎಷ್ಟು ರಿಸ್ಕ್ ತಗೊಂಡು ಆ ಮಕ್ಕಳನ್ನ ಬೆಳೆಸಿರ್ಬೋದು. ಅವ್ರಿಗೆ ನೀವು 3,000 ಕೊಟ್ಬಿಟ್ಟು ಮೂಲೆಯಲ್ಲಿ ಕೂರಿಸ್ತೀರಾ ಮಕ್ಕಳನ್ನ. ನನ್ನ ಹೆಸರು ಇಂದ್ರಾ ಮುನಿರಾಜ್ ಅಂತ.